ಎಸ್ ಇನ್ನು ಮುಂದಿನ ಸುದ್ದಿ ವರುಣ ವಿಧಾನಸಭಾ ಕ್ಷೇತ್ರ ವರುಣಾ ಕ್ಷೇತ್ರ ಸಾಕಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರಕ್ಕೆ ಹೋಗ್ತಾರಪ್ಪ ಕುತೂಹಲ ಇತ್ತು ವರ್ಣ ತುಂಬ ಸೇಫು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ಕೊಂಡಿದ್ರು ಹಾಗಾಗಿನೇ ವರ್ಣಗೋದರು ಆದರೆ ವರುಣ ಕೂಡ ಅಷ್ಟು ಸೇಫ್ ಅಲ್ಲ ಸಿದ್ದರಾಮಯ್ಯವರಿಗೆ ಅಂತ ಬಿ ಜೆ ಪಿಯವರು ಹೊಸ ಪಿಕ್ಚರ್ ಹೊಸ ಗಡಿ ಆಗ್ತಾ ಇದ್ದಾರೆ ಎಸ್ ವರ್ಣಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿ ಜೆ ಪಿಯಿಂದ ವಿ ಸೋಮಣ್ಣ ಕಣ್ಕಿಳಿದರೆ ಈಗ ಸೋಮಣ್ಣ ಅಬ್ಬರ ಪ್ರಚಾರ ಮಾಡ್ತಾ ಇದ್ದಾರೆ ಸೋಮಣ್ಣ ಪರವಾಗಿ ವಿಜೇಂದ್ರ ಕೂಡ ಈಗ ಫೀಲ್ಡ್ಗೆ ಇಳಿದಾರೆ ಹನ್ನರಲ್ಲಿ ಪ್ರಚಾರ ಮಾಡಿದ್ರು ಜೊತೆಗೆ ಮೈಸೂರಲ್ಲಿ ಕೆಲವೊಂದಿಷ್ಟು ಸಭೆಗಳನ್ನು ಕೂಡ ಮಾಡಿದ್ರು ಒಂದ್ ಕಡೆ ವಿಜಯೇಂದ್ರ ಸಭೆ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಕೂಡ ಮೈಸೂರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರನ್ನು ಒಳಗೊಂಡಂತೆ ಕೆಲವೊಂದಿಷ್ಟು ಚರ್ಚೆಯನ್ನು ಮಾಡಿದ್ರು ಡಿಜಿಟಲ್ ಕರ್ನಾಟಕ ಅನ್ನೋ ಒಂದು ಮಾಹಿತಿಯನ್ನ ಒಂದು ಇನಾಗ್ರೇಷನ್ ಮಾಡಿ ಮೈಸೂರಲ್ಲಿ ಅದಾದ ನಂತರ ಏನ್ ಮಾಡ್ಬೇಕು ವರುಣ ಅಂದ್ಬಿಟ್ಟು ಪ್ರತ್ಯೇಕವಾದ ಸಭೆಯನ್ನ ಮಾಡಿದಾರೆ ಯಾರು ಬಿ ಎಲ್ ಸಂತೋಷ್ ಕೆಲವೊಂದಿಷ್ಟು ಕಾರ್ಯಕರ್ತರ ಜೊತೆ ವರುಣ ಕ್ಷೇತ್ರ ಒಂದಷ್ಟ ಕಾಮೆಂಟ್ ಆಗಿರ್ ಹೇಳದ್ ಹ್ಮ್ ವರುಣ ಕ್ಷೇತ್ರ ಒಂದೊಂದು ಕ್ಷೇತ್ರಕ್ಕೆ ಹೆಗ್ಗುರುತಿದೆಯಲ್ಲ ಆ ತರದ ವರುಣಾ ಕ್ಷೇತ್ರಕ್ಕೆ ಹೆಗ್ಗುರುತೆ ಇಲ್ಲ ವರುಣಾ ಕ್ಷೇತ್ರ ಯಾಕೆಂದ್ರೆ ಈಗ ಯಡಿಯೂರಪ್ಪ ಶಿಕಾರಿಪುರ ಜಿಲ್ಲಾ ಕೇಂದ್ರ ಆಗಕ್ಕೆ ಏನ್ ಬೇಕಾವೆಲ್ಲ ತಯಾರು ಮಾಡ್ಕೊಬಿಟ್ರು ಶಿಕಾರಿಪುರನ ಸೊ ಒಂದು ತಾಲೂಕ್ ಕೇಂದ್ರಗಳನ್ನ ಪ್ರಭಾವಿ ರಾಜಕಾರಣಿಗಳು ಜಿಲ್ಲಾ ಕೇಂದ್ರವಾಗಿ ಅಭಿವೃದ್ಧಿ ಮಾಡ್ಕೊಂಡ್ರು ಆದ್ರೆ ಸಿಎಂ ತಮ್ಮ ಕ್ಷೇತ್ರವನ್ನ ಹಂಗಲ್ಲ ಯಾಕಂದ್ರೆ ವರುಣ ಜನ ಗೊತ್ತು ವರುಣ ಅನ್ನೋ ಗ್ರಾಮ ಕಾಲಿಟ್ಟಾಗ ಇದಾ ಕ್ಷೇತ್ರ ಇದಾ ವರುಣ ಅನ್ನೋ ಥರ ವರುಣ ಇದೆ ಹ್ಮ್ ಹೌದಲ್ಲ ಅದು ನಿಮ್ಮ ಮಾಲೂರ್ಗೆ ಹೋದ್ರೆ ಹೆಂಗಿರ್ತದೆ ಹೊಸ್ಕೋಟೆಗೆ ಹೋದ್ರೆ ಹೆಂಗಿರ್ತದೆ ಕೋಲಾರಕ್ಕೆ ಹೋದ್ರೆ ಹೆಂಗಿರ್ತದೆ ವರುಣಾಗ ಹೋದ್ರೆ ಆ ಥರ ಇಲ್ಲ ಹ್ಞೂ ಇಲ್ಲ ಇಲ್ಲ ಒಂದು ತಾಲೂಕು ಅಂದ್ರೆ ಆಗ್ಬೋದಾಗಿತ್ತು ಕೊಡ್ಸಬಹುದಾಗಿ ಅವ್ರು ಸಿಎಂ ಐದು ವರ್ಷ ಆಗಿದ್ರು ಅವಾಗಲೇ ಒಂದು ತಾಲೂಕು ಮಾಡೋ ದೊಡ್ಡ ವಿಚಾರನೇ ಆಗಿರಲಿಲ್ಲ ಈಗ ಬಿಜೆಪಿ ಅಜೆಂಡಾನೇ ಅದು ಒಂದು ಜಾತಿಯ ಅಜೆಂಡಾ ಹ್ಮ್ ಲಿಂಗ ಲಿಂಗಾಯಿತ್ರು ಓಟ್ ಹಾಕಲ್ಲ ಅನ್ನೋದು ಒಂದು ಫಾರ್ಮ್ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಆ ಭಾಗಕ್ಕೆ ಬಂದಾಗ ಲಿಂಗಾಯತರು ಎಗೇಸ್ಟ್ ಕಾಂಗ್ರೆಸ್ ಮಾಡ್ತಾರೆ ಅನ್ನೋ ಒಂದು ಪ್ಯಾಟರ್ನ್ ಇದೆ ಆ ಕ್ಷೇತ್ರದಲ್ಲಿ ಲಿಂಗಾಯತರ ಸಂಖ್ಯೆನೆ ಜಾಸ್ತಿ ಕಾಪು ಸಿದ್ಲಿಂಗ್ ನಂತವರು ಅಂದ್ರೆ ಸುಮ್ನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿಎಂ ಆದಾಗ ಅದು ಆದಾಗೇನು ಬಿಜೆಪಿ ದೊಡ್ಡ ಬಲ ಲಿಂಗಾಯತ ಸಮುದಾಯ ಕಂಪ್ಲೀಟ್ ಎಸ್ಟ್ ಸಿದ್ದರಾಮಯ್ಯ ಇದೆ ಅನ್ನೋದು ಬಿಜೆಪಿಗರ ವಾದ ಒಕ್ಕಲಿಗರು ಸಿದ್ದರಾಮಯ್ಯ ಎಗನೆಸ್ಟ್ ಇದ್ದಾರೆ ಅನ್ನೋದು ಕಳೆದ ಬಾರಿ ಈಗಾಗಲೇ ಪ್ರೂವ್ ಆಗಿದೆ ಒಕ್ಕಲಿಗ ಪ್ಲಸ್ ಲಿಂಗಾಯಿತ ಹ್ಮ್ ಹಾಗೆ ವಾಲ್ಮೀಕಿ ಸಮುದಾಯ ರಾಮುಲು ಸೋಲ್ಸಿದ್ರು ಕಳೆದ ಬಾರಿ ಅಲ್ಲಿ ಒಂದು ರಾಮುಲು ನ ಟಾರ್ಗೆಟ್ ಮಾಡಿದ್ರೆ ರಾಮುಲುಗೊಂದು ಸೋಲ್ಸಿದ್ರು ಬಾದಾಮಿಲಿ ಅನ್ನೋದು ಒಂದು ಸೀಟು ವಾಲ್ಮೀಕಿ ಪ್ಲಸ್ ಲಿಂಗಾಯತ ಪ್ಲಸ್ ಒಕ್ಕಲಿಗ ಹ್ಮ್ ಜಾತಿವಾರು ಬಿಜೆಪಿ ಪ್ರಾಬಲ್ಯ ಇದೆ ಹ್ಮ್ ಜಾತಿ ನೋಡ್ವಟ್ಟು ಆಗ್ತಾರ ಜನ ಹ್ಮ್ ಆಗ್ತಾರೆ ಕೆಲವು ಕ್ಷೇತ್ರದಲ್ಲಿ ಆಗ್ಬಹುದು ಅದ್ರಲ್ಲಿ ವರ್ಣದಲ್ಲೇ ಸ್ಪೆಷಲಿ ಆಗ್ತಾರೆ ಯಾರು ಸರಿಯಾದ ಗಂಡಿರ್ಲಿಲ್ಲ ಬಿಜೆಪಿಗೆ ಹ್ಮ್ ಗೆಲ್ಲಕ್ಕೆ ಸೋಮಣ್ಣ ಸೋಮಣ್ಣಂಗೆ ಸಿದ್ದರಾಮಯ್ಯ ಒಂದು ಲಕ್ಷ ಲೀಡಲ್ ಗೆಲ್ತಾರೆ ಅಂತ ಒಂದು ಲಕ್ಷ ಲೀಡಲ್ ಸಿದ್ದರಾಮಯ್ಯ ಅವರು ಓಟೆ ಒಂದು ಲಕ್ಷ ದಾಟಲ್ಲ ಹ್ಮ್ ಮೊದಲನೇದಾಗಿ ಎರಡನೇದು ಇಂದೆಂದಿಗಿಂತಲೂ ಹೆಚ್ಚು ಮತಗಳನ್ನ ಬಿಜೆಪಿ ಪಡೆಯುವ ತಾಕತ್ತಿದೆ ಪಡಿತಾರೆ ಅದಕ್ಕೆ ಬಿ ಎಲ್ ಸಂತೋಷ್ ವಿಜಯೇಂದ್ರ ಎಲ್ಲ ಅನ್ಕೊಂಡಿದ್ರು ಸೋಮಣ್ಣಂಗೂ ಯಡಿಯೂರಪ್ಪಂಗೂ ಆಗಲ್ಲ ಸೋಮಣ್ಣನ ಯಡಿಯೂರಪ್ಪ ಕಡೆಯವರು ವಿಜೇಂದ್ರ ಮುಳುಗಿಸ್ಬಿಡ್ತಾರೆ ಅಂತ ಆದ್ರೆ ಅದೇ ಇರೋದು ಯಡಿಯೂರಪ್ಪ ಅಂಡ್ ವಿಜೇಂದ್ರ ಬಿ ಎಲ್ ಶಂಕರ್ ಬಿ ಎಲ್ ಸಂತೋಷ್ ಸಂತೋಷ್ ಟ್ವಿಸ್ಟ್ ಇರೋದು ಇಲ್ಲಿ ಹ್ಮ್ ಬಿ ಎಲ್ ಸಂತೋಷ್ ಎಲ್ಲಿ ಟಫ್ ಅಂದ್ರೆ ಅವ್ರಿಗೂ ಏನು ನಾಳೆಗೆ ವಿಜಯೇಂದ್ರ ಗ್ರಿಪ ಕಿಡಿ ರಾಜ್ಯಾದ್ಯಂತ ಇದು ಸೋಮಣ್ಣ ಅವರದು ಕಡೆ ಚುನಾವಣೆ ಗೌರವಯುತವಾಗಿ ಅವರಿಗೆ ಚುನಾವಣೆ ಮಾಡಿ ಕಳಿಸಬೇಕು ಅಂತ ತೀರ್ಮಾನ ಹಾಗಾಗಿ ನಾಗಶ್ರೀ ಪ್ರತಾಪ್ ಸಮೇತ ನಗರದಲ್ಲಿ ಸಪೋರ್ಟ್ ಮಾಡ್ತಾರೆ ಎಲ್ಲ ಟೀಮು ಸೋಮಣ್ಣ ಇದಿಷ್ಟೇ ಎಲ್ಲ ಅನೂರು ಗುಂಡ್ಲುಪೇಟೆ ಕೊಳ್ಳೇಗಾಲ ಟಿ ನರಸೀಪುರ ಎಚ್ ಡಿ ಕೋಟೆ ನಂಜನಗೂಡು ಎಲ್ಲ ಕಡೆನೂ ಲಿಂಗಾಯತ ಸಮುದಾಯದ ಒಂದು ಓಟು ಕಾಂಗ್ರೆಸ್ಗೆ ಹೋಗ್ಬಾರ್ದು ಅನ್ನೋ ದಿವಸ ಕೆಲಸ ಮಾಡ್ತಾವ್ರೆ ಅಂತ ಎಸ್ಪೆಷಲಿ ಲಿಂಗಾಯತ ಪ್ಲಸ್ ಒಕ್ಕಲಿಗ ಪ್ಲಸ್ ವಾಲ್ಮೀಕಿ ಹಾಗೆ ಮೊನ್ನೆ ಗೋಪಿ ಕೃಷ್ಣ ಹೇಳೋರೆ ನನ್ನ ಹತ್ರ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿಸಿದ್ರು ಇಸ್ರಿ ಪೆಟ್ಗೆಲ್ಲ ಹಂಚಿದ್ರು ವರ್ಣಾದಲ್ಲಿ ನನ್ಗೆ ಟಿಕೆಟ್ ಮಿಸ್ ಮಾಡಿದ್ರು ಸಿದ್ದರಾಮಯ್ಯ ಅಂತ ಮಡಿವಾಳರು ಒಂದ್ ಓಟ್ ಹಾಕಲ್ಲ ಕಾಂಗ್ರೆಸ್ಗೆ ಅಂತ ಅವ್ರು ಹೇಳ್ತವ್ರೆ ಮಡಿವಾಳ ಸಮುದಾಯ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಕೋಟ್ ಹಾಕಲ್ಲ ಗೊಲ್ರ ಹಾಕಲ್ಲ ವಿಶ್ವಕರ್ಮದವ್ರು ಹಾಕಲ್ಲ ಆಚೆ ರಘು ಆಚಾರ್ ಅನ್ಯಾಯ ಮಾಡಿದ್ರು ಶಾಸ್ತ್ರ ಸತೀಶ್ ನ್ಯಾಯ ಮಾಡಿದ್ರು ಮಡಿವಾಳ ಸಮ ಗೋಪಿ ಕೃಷ್ಣ ಮಾಡಿದ್ರು ಕಾಂಗ್ರೆಸ್ನವರು ಅಂತ ಈ ಥರದವೆಲ್ಲೂ ಕೂಡ ಇಕ್ವೇಶನ್ಸು ಒಂದೊಂದು ಕ್ಷೇತ್ರ ಎರಡು ಸಾವಿರ ಮೂರು ಸಾವಿರ ಒಂದು ನೂರು ಒಂದು ಹೋಟೆಲ್ ಗೆಲ್ಲ ಸೊ ಹಾಗಾಗಿ ವಿಶ್ವಕರ್ಮ ಸಮುದಾಯ ಇಡೀ ರಾಜ್ಯಾದ್ಯಂತ ಆ ನಿರ್ಧಾರ ತಗೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಭಾಳ ದೊಡ್ಡ ಎಡವಟ್ಟು ಐತೆ ಮಡಿವಾಳರು ವಿಶ್ವಕರ್ಮ ಗೊಲ್ರೆ ಆ ದಿಸಲ್ಲಿ ಮುಂದಕ್ಕೆ ಹೋದ್ರೆ ದೊಡ್ಡ ಓಡ್ತಾ ಇತ್ತು ಕ್ಷೇತ್ರ ಕ್ಷೇತ್ರಕ್ಕೂ ಬದಲಾವಣೆ ಗೋಪಿಕೃಷ್ಣ ಅದನ್ನ ಹೇಳವ್ರೆ ಹೌದು ಅಂಡ್ ರಘು ಆಚಾರ್ಯ ಹೇಳೋರು ನಾನೇ ಹೋಗ್ಬೇಕಾದ್ರೆ ಇನ್ಕತಿ ಅಂತ ಹೇಳಿದ್ರು ಅದರ ಅರ್ಥ ವಿಶ್ವಕರ್ಮ ಸಮುದಾಯ ಎಗೇನೆಸ್ಟ್ ಕಾಂಗ್ರೆಸ್ ಸಿದ್ದರಾಮಯ್ಯ ಮಡಿವಾಳ್ರು ಎಗ್ರೆಸ್ಟ್ ಕಾಂಗ್ರೆಸ್ ಈ ತರದ ಸನ್ನಿವೇಶ ನಿರ್ಮಾಣ ಆಗಿದೆ. ವಾಟ್ ಟಫ್ ಇದೆ ನಾಟ್ ಈಜಿ ವరుణ ಸಿದ್ದರಾಮಯ್ಯನವರಿಗೆ ಅಂತ ಕಾಣಿಸ್ತಾ ಇದೆ. ಯಾವ ಆಂಗಲ್ ಅಲ್ಲಿ ಈಜಿ ಇಲ್ಲ. ನಾಳೆ ಹೋಗ್ತಾ ಇದಾರೆ ವరుణಗೆ. ಅದಕ್ಕೆ ಅವರು ಹೇಳ್ತಾರ ನಾನು ಎಲ್ಲರೂ ಸೇರಿಸ್ಕೊಂಡು ಸೇರ್ಕೊಂಡು ಸೋಲ್ಸಕ್ ಹೋಗ್ತಾವರು. ಹೌದು. ಸಿದ್ದರಾಮಯ್ಯನವರು ಸೋಲ್ಸಕ್ಕೆ. ಕಾಂಗ್ರೆಸ್ನವರು ಸ್ವಲ್ಪ ಜನ ಜಿಡಿಎಸ್ನವರು پورا ಬಿಜೆಪಿ ಅವರ ಸೇರ್ಕೊಂಡು ಏನು ಚುನಾವಣೆ ಚಾಮುಂಡೇಶ್ವರಿ ಆಯ್ತಲ್ಲ ಇದು ইলেকಷನ್ ಚಾಮುಂಡೇಶ್ವರಿ 2 ಆಯ್ತಾಯ್ತು ವరుణಾ ಈ ಆಗ್ಲಿ ಸಿದ್ದರಾಮಯ್ಯ ಚೆನ್ನಾಗಿ ತಗೊಂಡಿದ್ದಾರೆ ಸಿದ್ದರಾಮಯ್ಯ ಸ್ವಕ್ಷೇತ್ರ ಅವ್ರ ಮಗ ಕೆಲಸ ಮಾಡ್ತಾರೆ ನಾಳೆ ಅವರೇನು ತುಂಬಾ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ರು ಸೊ ನಾಳೆ ಶನಿವಾರ ಹೋಗ್ತಾ ಇದಾರೆ ವರ್ಣಾಗೆ ಪ್ರಚಾರ ನಮ್ಮೆ ಆದರೂ ಒಳಗಡೆ ಒಂದು ಅಂಡರ್ ಕರೆಂಟ್ ಅಂತಿತ್ತಲ್ಲ ನಾನು ಹೊರಣಾಗ ಹೋಗಿದ್ದೆ ಅಲ್ಲ ಒಂದು ಬೇಜಾರಿತ ಸಿದೇ ವಿಜೇಂದ್ರ ಬರ್ಬೇಕಾಗಿತ್ತು ಅಂತ ಆದ್ರೆ ವಿಜೇಂದ್ರ ಹೋಗೋದಕ್ಕಿಂತ ಇನ್ನೂ ಹೆಚ್ಚು ಹೈ ವೋಲ್ಟೇಜ್ ಕ್ರಿಯೇಟ್ ಆಗಿದೆ ಈಗ ಅದು ಸೋಮಣ್ಣ ಸೋಮಣ್ಣ ಹೋಗಿದ್ದಕ್ಕೆ ಸೋಮಣ್ಣ ಹೋಗಿದ್ದಕ್ಕೆ ಅವ್ವಾ ಓಟಾಕ್ರವಾ ಅಣ್ಣ ಓಟ್ ಹಾಕೋಣ ಸೋಮಣ್ಣನ ಸ್ಟೈಲೇ ಬೇರೆ ಗತ್ತಿಲ್ಲ ಮನುಷ್ಯಂಗೆ ಶತ್ರುನು ಬೇಕಾದ್ರೆ ಕ್ಯಾಚ್ ಹಾಕಬಿಡೋ ಕೆಪಾಸಿಟಿ ಐತೆ ಅದಕ್ಕೆ ಎಷ್ಟೋ ಜನ ಟೀಕೆ ಮಾಡ್ಕೊಂಡ್ರು ಪರವಾಗಿಲ್ಲ ಸಾವಿರ ಕಾಮೆಂಟ್ ಬರ್ಕೊಂಡ್ರು ಪರವಾಗಿಲ್ಲ ರಿಯಾಲಿಟಿ ಹೇಳ್ಬೇಕಲ್ಲ ವರ್ಣ ಹೆಂಗ್ ತಿರುಗ್ತಾ ಇದೆ ಅಂತ ಹೇಳ್ಬೇಕಲ್ಲ ಬಿಜೆಪಿಯ ಮತ ಈ ಸರಿ ಶುರುವಾಗದೆ ಮೋರ್ ದನ್ ಸಿಕ್ಸ್ಟಿ ಕೌಂಟಿಂಗ್ ಅವ್ರಿಗೆ ಸೋಮಣ್ಣ ಕ್ಯಾಂಡಿಡೇಟ್ ಬ್ರೌಚರ್ ಕಡೆ ಪ್ರಚಾರ ಬಂದ್ರು ಸಾವಿರ ಓಟ್ ಹಾಕ್ತಾರೆ ನ್ಯೂಟ್ರಲ್ ವೋಟರ್ಸ್ ನ ಕ್ಯಾಚ್ ಹಾಕೊಂಡ್ರೆ ಪಿಕ್ಚರ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಇನ್ನು ಹದಿನೆಂಟು ದಿನ ಯಾಕೆಂದ್ರೆ ಇದು ಬಹಳ ಕುತೂಹಲ ಇರೋದು ಸಿದ್ದರಾಮಯ್ಯನವರ ಆತಂಕ ಬಿಜೆಪಿಯವ್ರ ಸ್ಟ್ರಾಟಜಿ ಎಲ್ಲವೂ ಅದನ್ನೇ ಹೇಳ್ತಾರದು ನಾವು ಅದನ್ನೇ ಹೇಳ್ತಾರ ಬೇರೆ ಇಲ್ಲ ಅದಕ್ಕೆ ವರುಣ ನಾವು ಹೋಗ್ಬಿಟ್ಟು ಕನಕಪುರದಲ್ಲಿ ಆರು ವರ್ಷ ಗೆಲ್ತಾರೆ ಅಂತಂದ್ರೆ ನಾನ್ ಮೂರ್ಖ ಹ್ಮ್ ಕನಕಪುರದಲ್ಲಿ ಆರು ವರ್ಷ ದಿಗ್ವಿಜಯ ಸಾಧಿಸ್ತಾರೆ ನಾನ್ ನಾನು ಮೂರ್ಖ ಕನಕಪುರದಲ್ಲಿ ಆರು ವರ್ಷ ಪ್ರಬಲ ಪೈಪೋಟಿಯನ್ನ ಕೊಡ್ತಾರೆ ಹ್ಮ್ ಡಿ ಕೆ ಶಿವಕುಮಾರ್ ಅಂದ್ರೆ ನಾನು ಮೂರ್ಖ ಈಗ ಪ್ರಬಲ ಪೈ ಕೊಡಲ್ವಾ ಕೊಡಲ್ಲ ಅದಕ್ಕೆ ತಾನೇ ಜೋರಾಗಿಲ್ಲ ಶೀನೇ ಇಲ್ಲ ಆದ್ರೆ ವರುಣಾದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಟಫ್ ಫೈಟ್ ಕೊಡ್ತಾರೆ ಸೋಮಣ್ಣ ಅದು ಸತ್ಯ 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 ಏನೇ ಇದು ಬರ್ಬೋದ ಬಟ್ ಬಹಳ ಟಫ್ ಇದೆ ಟಫ್ ಇದೆ ಡೆಫಿನೆಟ್ ಟಫ್ ಇದೆ ನೆಕ್ಸ್ಟ್